ದಾಸಪ್ಪ, ನಮ್ಮ ಹೆಸರು ದಾಸಪ್ಪ ಅಂತ, ಪ್ರಗತಿಪುರ ರೈತ, ಟಿ ಬನ್ನಿಕುಪ್ಪೆ, ಆರವಳ್ಳಿ ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ನಾವು ಈ ಕೃಷಿನಲ್ಲಿ ಒಂದು 45 ವರ್ಷ ಸರ್ವೀಸು. ನಾವು ಮೊದಲಿನಿಂದನೂ ಸಣ್ಣ ಕೃಷಿಯನ್ನು, ನಾವು ನಮ್ಮದು 2.5 ಎಕರೆ ಜಮೀನಿದೆ, 2.5 ಎಕರೆ ಜಮೀನಿನಲ್ಲಿ ಸಣ್ಣ ಕೃಷಿ ಮಾಡ್ಕೊಂಡು ಬಂದಾಗ ನಮಗೆ ಹೊರಗಡೆ ಒಂದು ಕೃಷಿ ಇಲಾಖೆ ಸಂಪರ್ಕ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಇದರಿಂದ ನಾವು ಹೊರಗಡೆ ಸರ್ಚ್ ಮಾಡಿದಾಗ ನಮಗೆ ಬೇಸಾಯ ಮಾಡೋದಕ್ಕೆ ಇಂಟ್ರೆಸ್ಟ್ ಬಂದಾಗ, ಜೊತೆಗೆ ನಾವು ಕೃಷಿ ಒಂದೇ ಮಾಡ್ತಾಯಿದ್ದೋ, ಜೊತೆಗೆ 250 ವರ್ಷ ಹಲಸಿನ ಮರಗಳ ಜೊತೆ ಇದ್ದೋ, ಮಾವು ಜೊತೆಗಿತ್ತು. ಆಮೇಲೆ ಈ ತೋಟಗಾರಿಕೆ ಹೆಚ್ಚಿಗೆ ಮಾಡ್ಕೊಂಡೋ ನಾವು. ತೋಟಗಾರಿಕೆ ಅಂದರೆ ಟೊಮೊಟೊ, ಬದನೆ ಇದು ಎಲ್ಲ ಮಾಡಿದ್ವಿ. 10 ಕುಂಟೆಗೆ ಮಾಡಿ 1 ಲಕ್ಷ 1.5 ಲಕ್ಷ ಬದನೆ ಟೊಮೊಟೊದಲ್ಲಿ ನಾವು ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟೋ. ಜೊತೆಗೆ ನಾನು ಒಂದು 8 ವರ್ಷದಿಂದ ಬೆಳ್ತಂಗಡಿ ಧರ್ಮಸ್ಥಳ ಹೆಗಡೆಯವರ ಒಂದು ಭೇಟಿ ಮಾಡಿ ಅವರ ಒಂದು ಸಲಹೆ ತಗೊಂಡು ನಾವು ಅವರ ಒಂದು ಸಲಹೆಯಿಂದ ನಾವು ಹೈನುಗಾರಿಕೆ ಮಾಡೋದಕ್ಕೆ ಇಷ್ಟಪಟ್ಟೆ ನಾನು. ಒಂದು 4 ಮೇಕೆಗಳನ್ನು ತಗೊಂಡು ಇವತ್ತು ಒಂದು 100 ಮೇಕೆಯಷ್ಟು ನಮ್ಮ ಮೇಕೆ ಇದೆ, ಒಂದು 100 ಮೇಕೆಯಷ್ಟು ಮಾರಿದ್ದೀನಿ. ಕರ್ನಾಟಕ ನಾರ್ತ್ ಇಂಡಿಯಾ ಎಲ್ಲ ಸರ್ಚ್ ಮಾಡಿದಾಗ ಹೈನುಗಾರಿಕೆಯಲ್ಲಿ ಏನು ಮಾಡಬೇಕು, ಕೃಷಿನಲ್ಲಿ ಏನು ಮಾಡಬೇಕು, ತೋಟಗಾರಿಕೆ ಏನು ಮಾಡಬೇಕು, ಕೃಷಿ ಇಲಾಖೆ ಏನು ಮಾಡಬೇಕು ಅಂತ ಹೇಳಿದಾಗ ಎಲ್ಲ ಸರ್ಚ್ ಮಾಡಿ ನಾನು 2.5 ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡೋದಕ್ಕೆ, ಅದು ನಾನು 8 ವರ್ಷದಿಂದ ಹೆಗಡೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಂದಮೇಲೆ ನಾನು ಸಾವಯವ ಕೃಷಿ ಮಾಡೋದಕ್ಕೆ ಮೇಕೆ ತೊಗೊಂಡು ಮೇಕೆ ಗೊಬ್ಬರದಿಂದ ಸ್ಟಾರ್ಟ್ ಮಾಡಿದೆ ನಾನು. ಮೇಕೆ ಗೊಬ್ಬರ ಇವತ್ತು ನನಗೆ ಬರೀ ಮೇಕೆ ಗೊಬ್ಬರನೇ ಸಾಕಷ್ಟು 2.5 ಎಕರೆಗೆ ಆಗುತ್ತೆ. ಜೊತೆಗೆ ನಾನು ಯಾವುದೇ ಟೊಮೊಟೋದ ಒಣಕಡ್ಡಿ ಇರ್ಬೋದು, ಹಲಸನ್ ತರಗಿರ್ಬೋದು, ಮಾವಿನ ತರಗಿರ್ಬೋದು, ಯಾವುದನ್ನೇ ತರಗನ್ನು ನಾನು ಬಿಸಾಡಲ್ಲ. ಅದು ಆ ತರಗನ್ನು ನಾನು ಸಾವಯವ ಕೃಷಿಗೆ ಹಾಕ್ಕೊಂಡು ಎರೆಹುಳಿನ ಗೊಬ್ಬರ ಮಾಡಿಕೊಂಡು ಆ ಗೊಬ್ಬರದಿಂದ ನಾನು ತಯಾರು ಮಾಡೋದಕ್ಕೆ ಇವತ್ತು 2.5 ಎಕರೆಯಲ್ಲಿ. ಆಮೇಲೆ ಇದು ನಮ್ಮದು ಮೇಕೆ ಸಾಕಾಣಿಕೆಗೆ ಅಗಸೆ ಸೊಪ್ಪು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಗಸೆ ಸೊಪ್ಪು, ಅದನ್ನು ಕೂಡ ಒಂದು 10 ಕುಂಟೆಗೆ ನಾನು ಬೆಳೆಸಿದ್ದೀನಿ. ಸಮಗ್ರವಾಗಿ ಇವಾಗ ಹಣ್ಣು ತೋಟಗಾರಿಕೆಯಲ್ಲಿ ಒಂದು 25 ವೆರೈಟಿ ಹಣ್ಣು ಗಿಡ ಮಾಡಿದ್ದೀನಿ. ರಾಗಿ ಬಂದಾಗ, ರಾಗಿ ಭತ್ತ ಬಂದಾಗ ಕೃಷಿನಲ್ಲಿ ಅದು ಒಂದು 3-4 ತಳಿ ರಾಗಿಗಳನ್ನ ಎಲ್ಲ ರೈತರಿಗೆಲ್ಲ ಬಿತ್ತನೆ ಬೀಜನ ಕೊಡ್ತಾ ಇದ್ದೀನಿ ನಾನು. ಕೃಷಿ ಇಲಾಖೆಯಿಂದ ಇರ್ಬೋದು, RSKಯಿಂದ ಇರ್ಬೋದು, ನಮಗೆ ಭೇಟಿ ಮಾಡಿಸಿ ರೈತರಿಗೆ ಖುದ್ದಾಗಿ ನಾನೇ ರಾಗಿ ಬಿತ್ತನೆಗಳನ್ನು ಕೊಡ್ತಾ ಇದ್ದೀನಿ. ಈಗ ಕೋಳಿ ಸಾಕಾಣಿಕೆಯಲ್ಲಿ, ಮೇಕೆ ಸಾಕಾಣಿಕೆಯಲ್ಲಿ, ಹಸು ಸಾಕಾಣಿಕೆಯಲ್ಲಿ, ಇಲ್ಲಿ ಎಲ್ಲದರಿಂದನೂ ಸಮಗ್ರ ಕೃಷಿ ಮಾಡಿ ಅಂತ ಹೇಳಿ ನಾನೀಗ ನನ್ನ ತೋಟಕ್ಕೆ ವಿಸಿಟ್ ಮಾಡುವಂಥ ಬರೋ ರೈತರುಗಳಿಗೂ ನಾನು ಟ್ರೈನಿಂಗ್ಗಳು ಕೂಡ ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ಒಂದು 4 ವರ್ಷದಿಂದ ಹಿಡಿದು ಈಗಾಗಲೇ ಒಂದೂವರೆ ಸಾವಿರ ಜನಕ್ಕೆ ನನ್ನ ಅನುಭವಗಳನ್ನು ಹಂಚಿಕೊಂಡು ಅವರಿಗೆ ಟ್ರೈನಿಂಗ್ ಮಾಡಿ ಈಗಾಗಲೇ ಒಂದು 100 ಜನದಷ್ಟು ನನಗಿಂತಲೂ ಚೆನ್ನಾಗಿ ಬೇಸಾಯ ಮಾಡುವಂಥ ಒಂದು ಅನುಭವನ ನೋಡಿ ನಾನು ತುಂಬ ಖುಷಿ ಇದ್ದೀನಿ. ಬಟ್ ನಾನು ಈಗಾಗಲೇ ನನಗೆ ತೆಂಗು ಇರ್ಬೋದು, 60 ತೆಂಗಿನ ಗಿಡ ಇದೆ, ತೆಂಗು ಇರ್ಬೋದು, ಹಲಸಿರ್ಬೋದು, ಏನು ನನ್ನ ಪ್ರಾಫಿಟ್ ಮೇಕೆ ಇರ್ಬೋದು ನನಗೆ ಸಾಕಾಗುತ್ತೆ. ಬಟ್ ನನ್ನ ಜೊತೆಗೆ ರೈತರು ಉಸಿರಾಗಿ, ರೈತರ ಜೊತೆಯಾಗಿ ನಾನು ಒಬ್ಬ ಚಿಕ್ಕ ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಸಣ್ಣ ಕುಟುಂಬದನಾಗಿ ನಾನು ಇವತ್ತು ಸಣ್ಣ ಒಂದು ರೈತನಾಗಿ ನಾನು ನನಗೆ ಇವತ್ತು ಬಂದಿರೋಂಥ ಒಂದು ಪ್ರಾಫಿಟನ್ನು ಎಲ್ಲ ರೈತರೂ ಎಲ್ಲ ಕೃಷಿಕರನ್ನು ಈ ಥರ ಇರಬೇಕು ಅಂತ ಹೇಳಿ, ಮಾದರಿ ರೈತರುಗಳಾಗಬೇಕು ಅಂತ ಹೇಳಿ ನನ್ನ ಒಂದು ಅನುಭವ ನಾನು ರೈತರುಗಳಿಗೆ ಹಂಚಿಕೊಂಡು ಆ ರೈತರಿಗೋಸ್ಕರ ನನ್ನ ಹೆಸರು ನಿಮ್ಮ ಜೊತೆಯಲ್ಲಿ ಬೆರೆಸ್ತೀನಿ ಅಂತ ಹೇಳಿ ನನ್ನ ಈಗ ಹೋರಾಟ ಮಾಡಿಕೊಂಡು ನಾನು ಇವಾಗ ಎಲ್ಲ ಕೃಷಿಗಳನ್ನ ಸಮಗ್ರ ಕೃಷಿ ಮಾಡಿಕೊಂಡು ನಾನು ಖುಷಿಯಿಂದ ಇದ್ದೀನಿ. ಯಾಕೆಂದರೆ ನೀವು ಹೇಳ್ದಂಗೆ ನಾವು ರೈತ ಖುಷಿಗೆ ಇಷ್ಟಪಡಬೇಕು, ಯಾರೇ ಮೊದಲನೇ ಅಷ್ಟು ಇಷ್ಟಪಡಬೇಕು. ನಾವು ಆರ್ಥಿಕವಾಗಿ ನಾವು ತಿಂಡಿಯನ್ನು ತಿಂದು ನಾವು ಆರೋಗ್ಯವಾಗಿದ್ದಾಗ ಕೂಡ ನಾವು ಈ ಕೃಷಿನ ಮಾಡೋಕ್ಕೆ ಸಾಧ್ಯ ಆಯ್ತದೆ. ಇಷ್ಟನ್ನೇಳಿ ನಾನು ಇಡೀ ರೈತರುಗಳಿಗೆ, ನಮಗೇನು ಯಾರು ಭೇಟಿ ಮಾಡ್ತಾರೆ, ಯಾರು ಸಂಪರ್ಕ ಕೊಡ್ತಾರೆ, ಮತ್ತು ಯಾವುದೇ ಕೃಷಿ ವಿಜ್ಞಾನ ಕೇಂದ್ರಗಳಿಗಿರ್ಬೋದು, ನಮ್ಮ ಥರ ಎಲ್ಲರಿಗೂ ಮಾಡಿ ನಾನು, ಬಟ್ ಎಲ್ಲ ರೈತರುಗಳನ್ನ ಸಹಕರಿಸಬೇಕು ಅಂತ ಹೇಳಿ, ನಾವು ಒಬ್ಬರೇ ರೈತರಾಗ್ಬಿಟ್ರೆ ದೇಶ ಕಾಪಾಡೋಕ್ಕಾಗಲ್ಲ. ಎಲ್ಲ ಪ್ರತಿಯೊಬ್ಬ ರೈತ ಅನ್ನೋನು 35% ರೈತರುಗಳು ಖುಷಿ ಇದ್ದಾಗ ದೇಶ ಖುಷಿ ಇರ್ತದೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆನ ಮುಗಿಸ್ತಾ ಇದ್ದೀನಿ. ಮೇಕೆ ಬಗ್ಗೆ ಭಾಳ ಕನ್ನೆ ಆಯಿತು. ನಾನು ಒಂದು 4 ಮೇಕೆ ಸ್ವಂತವಾಗಿ ತಗೊಂಡಿದ್ದು. 4 ಮೇಕೆನಲ್ಲಿ ಈ ದಿನ ಇವತ್ತು ನಮ್ಮದು ಒಂದು 70 ಮೇಕೆ ಇದೆ. ಒಂದು 70ರಷ್ಟು ಮಾರಿದ್ದೀನಿ ನಾನು. ಒಂದು ವರ್ಷಕ್ಕೆ ಒಂದು 15 ಮೇಕೆ ಮಾರಾಟ ಮಾಡ್ಕೊಂಬತ್ತಾ ಇರ್ತೀನಿ. ಆದರೂ ಇವಾಗ ಒಂದು 70 ಮೇಕೆ ಇದೆ, ನಮ್ಗೆ ಇದ್ರ ತುಂಬ ಲಾಭ ಇದೆ ಅಂತ ಹೇಳಿ. ಅಂದರೆ ಇಂಪಾರ್ಟೆಂಟು ನಮ್ಮ ಸಮಗ್ರ ಕೃಷಿ, ಸಾವಯವ ಕೃಷಿಗೆ ಇದ್ರ ಮೇಕೆ ಗೊಬ್ಬರ ತುಂಬ ಲಾಭಕಾರಿಕವಾಗಿ ನಮಗೆ ಕಾಣಿಸಿದೆ. ಬಟ್ ಜೊತೆಗೆ ಒಂದರಿಂದ 1.5 ಲಕ್ಷ ನನಗೆ ಇದರಲ್ಲಿ ಮೇಕೆ ಆದಾಯನೂ ತಗೋತೀನಿ ಒಂದು ವರ್ಷಕ್ಕೆ. ಇದು 10 ಕುಂಟೆನಲ್ಲಿ ಮೇಕೆ ಸಾಕಾಣಿಕೆ ಮಾಡೋದಕ್ಕೆ ಅಗಸೆ ಸೊಪ್ಪನ್ನು ತಯಾರು ಮಾಡ್ಕೊಂಡಿದ್ದೀವಿ. ಅಗಸೆ ಸೊಪ್ಪು ಅಂದರೆ ಇದು ಭಾಳ ಶ್ರೇಷ್ಠವಾಗ್ತದೆ. ಯಾಕೆಂದರೆ ಒಂದು ಯಾವುದು ಹೈನುಗಾರಿಕೆ ಹಸುಗಿರ್ಬೋದು, ಎಮ್ಮೆಗಿರ್ಬೋದು, ಕೋಳಿಗಿರ್ಬೋದು, ಹಸುಗಿರುವ ಆ ಮೇಕೆಗಿರ್ಬೋದು, ಎಲ್ಲಕ್ಕೂ ಇದು ಸೂಕ್ತವಾದ ಒಂದು ಅಗಸೆ ಸೊಪ್ಪು. ಸರ್, ಇದು ಒಂದು ಹೈನುಗಾರಿಕೆಯಲ್ಲಿ ತುಂಬ ಲಾಭಕಾರಕವಾದ ಒಂದು ಕೋಳಿ ಸಾಕಾಣಿಕೆ ಒಂದು ಭಾಳ ಚೆನ್ನಾಗಿದೆ.
ಸಮಗ್ರ ಕೃಷಿ ಜೊತೆಗೆ ಮೇಕೆ ಹಸು ಮೀನು ಜೊತೆಗೆ ಇದು ನಾವು ಕೋಳಿ ಸಾಕಿದ್ರೆ ಒಂದು ಒಂದು 100-200 ನಾಟಿ ಕೋಳಿ ನಾವು ಇದರಲ್ಲಿ ಒಂದು ಚಿಕ್ಕದಾಗಿ ಒಂದು ಫಾರಂ ಮಾಡಿಕೊಂಡು ಇದ್ರಲ್ಲಿ ಸಾಕ್ಬೋದು. ಜೊತೆಗೆ ಇದು ಒಂದು ನಾವು ಸ್ವರ್ಣಧರ ಮತ್ತು ಗಿರಿರಾಜ ಎಲ್ಲ ಫಸ್ಟ್ ಸಾಕಿದ್ವಿ, ಅದಕ್ಕೇನು ಬೆಲೆ ಇರಲಿಲ್ಲ. ಇವಾಗ ಇದು ನಾಟಿ ಗ್ರಾಸ್, ಇದು ಕುಸ್ತಿ ಫೈಟರ್ ಅಂತ ಹೇಳಿ ಇದು ಒಂದು ಹುಂಜ ಬಂದು 1,000-2,000-3,000 4,000 ಇದೊಂದು ಹುಂಜ ಮಾಡ್ತೀವಿ. ಇದನ್ನ ಜೊತೆಗೆ ನಮ್ಮ ಸಮಗ್ರ ಕೃಷಿ ಜೊತೆಗೆ ಇದನ್ನು 100 ಪೀಸ್ ನಾವು ಸಾಕೊಂಡ್ರೆ ಜೊತೆಗೆ ಒಂದು 50-75 ಪೀಸು ನಾವು ಮಾರಾಟನೂ ಮಾಡ್ಬೋದು. ಒಂದು 25 ಪೀಸು ನಾವು ಕಟಾವು ಮಾಡ್ಕೊಂಡು ತಿನ್ನೋದ್ರಲ್ಲಿ ಭಾಳ ಚೆನ್ನಾಗಿರ್ತದೆ. ಈಗ ಆರ್ಗಾನಿಕ್ ಮತ್ತು ಫುಡ್ ನಮ್ಮದ್ರಲ್ಲಿ ಏನು ಸಮಗ್ರವಾಗಿ ಆರ್ಥಿಕವಾಗಿ ಒಂದು ಸೊಪ್ಪು ಮತ್ತು ರಾಗಿಗಳನ್ನು ಮೇಯ್ಕೊಂಡಿದ್ದು ನಮ್ಮದು ಒಳ್ಳೆ ಚೆನ್ನಾಗಿರ್ತದೆ. ಬಟ್ ಇದು ಮಾಡ್ಬೋದು ಅಂತ ಹೇಳಿ ನಾವು ತುಂಬ ಖುಷಿಯಿಂದ ಮಾಡ್ತಾ ಇದ್ದೀವಿ. ಎತ್ತುಗಳು ಬೆನ್ನೆಲುಬು ಇವೇ ನಮಗೆ ಇಂಪಾರ್ಟೆಂಟ್, ನಮಗೆ ಅನ್ನದಾತ, ರೈತನ ಅನ್ನದಾತ ಇವು. ನಾವು ಇವಾಗ ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮತ್ತು ಆದಾಯ ಉಳಿಸ್ಬೇಕಂದ್ರೆ ಅರ್ಧ ಬೆನ್ನೆಲುಬು ನಮಗೆ ಎತ್ತುಗಳು. ಏಕೆಂದರೆ ನಾವು ಟ್ರ್ಯಾಕ್ಟ್ರು ಟಿಲ್ಲರ್ಗಳು ಅದನ್ನು ಏನು ನಾವು ಕಾಯ್ದೆ ಇವು ಇವೇ ಎಲ್ಲ ಕಸುಬುಗಳನ್ನು ಇದಕ್ಕೆ ಕುಂಟೆ ಇರ್ಬೋದು, ಒಲಬೆ ಇರ್ಬೋದು, ನೇಗಿಲು ಇರ್ಬೋದು, ಗಾಡಿ ಇರ್ಬೋದು, ಒಂದು ಟೈರ್ ಗಾಡಿ ಇದೆ ಅಲ್ಲಿ. ಜೊತೆಗೆ ಎಲ್ಲ ಪ್ರತಿಯೊಂದು ಇವು ನಮಗೆ ಅರ್ಧ ಸಹಾಯ ಇವತ್ತರಿಂದ ಎತ್ತುಗಳಿಂದ ಆಗುತ್ತೆ. ನಮಗೆ ನಮ್ಮ ಒಂದು 40 ವರ್ಷ ಕೃಷಿಯಲ್ಲಿ ನಾವು 4 ಜೊತೆ ಎತ್ತುಗಳನ್ನು ಮಾತ್ರ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಅಲ್ಲಿವರೆಗೂ 10-10 ವರ್ಷ ನಾವು ಇದನ್ನು ಇಟ್ಕೊಂಡಿದ್ವಿ ನಮ್ಮ. ಬಟ್ ನಾವು ಏನು ಇದನ್ನು ಟೊಮೊಟೊ ಗಿಡ, ಬದನೆ ಗಿಡ, ಯಾವುದಾದ್ರೂ ಪಟಗಳನ್ನು ನಾವು ಹೊಡಿಬೇಕಂದ್ರೆ ಎಲ್ಲ ಎತ್ತುಗಳಿಂದನೇ ಮಾಡ್ತಾಯಿದ್ದೀವಿ. ನೇರವಾಗಿ ಒಳ್ಳೆ ಮಿಷಿನ್ ನಮಗೆ ಏನು ಕರೆಂಟ್ ಮಿಷಿನ್ ಥರ ಇದು ನಮಗೆ ಫಿಕ್ಸ್ ಮಾಡೋ ಥರ ಹೋಗ್ತವೆ ನಮಗೆ. ಇದು ಭಾಳ ನಮಗೆ ಈಗ ಹೆಚ್ಚಿಗೆ ನಮಗೆ ನಾವು ಇದಕ್ಕೆ ಅರ್ಧ ನಾವು ರೈತ ಅಂತ ಹೇಳ್ಕೋಬೇಕಂದ್ರೆ ನಮಗೆ ಅರ್ಧ ಕೆಲಸ ನಮಗೆ ಎತ್ತುಗಳಿಂದ ಉಪಯೋಗ ಆಗುತ್ತೆ. ಇವು ನಮಗೆ ಅನ್ನದಾತ ಇವು, ನಾವು ರೈತ ನಾವೇ ಇವಿಲ್ಲದೆ ನಾವೆಲ್ಲ. ಬಟ್ ಆದಾಯ ನಮಗೆ ಉಳಿಬೇಕಂದ್ರೆ ಅರ್ಧ. ಈಗ ಒಂದು ಕೃಷಿ ಮಾಡಬೇಕಂದ್ರೆ ಒಂದು ರಾಗಿ 1 ಎಕರೆ ಮಾಡಬೇಕಂದ್ರೆ 20,000 ರೂಪಾಯಿ ಗಂಟಲು ಖರ್ಚಾಗುತ್ತೆ. ಬಟ್ ಇವತ್ತರಲ್ಲಿ ಕೆಲಸ ಮಾಡಿಕೊಂಡ್ರೆ ಬರೀ 10,000 ರೂಪಾಯಿ ಒಳಗಡೆ ಮಾಡ್ಬೋದು. ಅಷ್ಟು ನಮಗೆ ಅರ್ಧ ಇವತ್ತರಿಂದ ಉಳಿಯುತ್ತೆ. ಯಾಕಂದರೆ ಒಂದು 1 ಲಕ್ಷ ಇರ್ಬೋದು, ಅದು 50,000 ಇರ್ಬೋದು. ನಾವು ಇವು ಒಂದು ಒಂದು ಜೋಡಿ ಏನು ನಮ್ಮ ಅಣ್ಣ ತಮ್ಮ ಇದ್ದಂಗೆ ನಮಗೆ ಇವನ್ನ ನಿಜವಾಗಲೂ ನಮ್ಮ ಮೊದಲನೇ ದೇವರು ಅಂತ ತಿಳ್ಕೊಂಡ್ರು ನಡೀತಿ. ಗುಮ್ತಾಯಿ ಬಿಟ್ಟರೆ 7ನೇ ದೇವರು ಬಸವಣ್ಣನೇ ಅಂತ ಹೇಳಿ ನಾವು ಇದನ್ನು ನಂಬ್ಕೊಂಡು ಕೃಷಿ ಮಾಡ್ದಂತಾರೆ. ಅಂತ ಯಾರೂ ಕೆಡೋದಿಲ್ಲ ಅಂತ ಹೇಳಿ ನಾವು ಈ ಎತ್ತುಗಳನ್ನ ನಾವು ಸುಧಾರಣೆ ಮಾಡ್ತೇವೆ. ಸರ್, ಸಮಗ್ರ ಕೃಷಿಯಲ್ಲಿ ಇದು ಒಂದು ಹೈನುಗಾರಿಕೆಯಲ್ಲಿ ನಮ್ಮದು ಹಾಲು ಇಂಪಾರ್ಟೆಂಟ್ ಇದೆ. ಮನೆಗೆ ನಮಗೆ ಏನು ಇದು ಒಂದು ನಾವು ಯಾವುದೇ ಒಂದು ಹಿಂಡಿ ಭೂಸ ಆಗದೆ ನಮ್ಮದು ನ್ಯಾಚುರಲ್ ಒಣ ಹುಲ್ಲು ಒಣ ರಾಗಿ ಹುಲ್ಲು, ಇದು ರಾಗಿ ಹುಲ್ಲನ್ನೇ ನಾವು ಕೃಷಿ ಮಾಡೋದ್ರಿಂದ ಈ ಹುಲ್ಲಿಂದನೇ ನಾವು ಈ ಹಾಲನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ತುಂಬ ನ್ಯಾಚುರಲ್ ಆಗಿರುತ್ತೆ. ಆರ್ಗ್ಯಾನಿಕ್ ಹುಲ್ಲನ್ನು ನಾವು ಫುಡ್ಡು ಮತ್ತು ಏನು ಯಾವುದೇ ಹಿಂಡಿ ಭೂಷ ಏನು ಕೊಡ್ದಿರ ಇದೇ ಹುಲ್ಲಿನಲ್ಲಿ ಮತ್ತು ಸ್ವಲ್ಪ ಸೀಮೆ ಹುಲ್ಲು ಹಾಕ್ಕೊಂಡಿದ್ದೀವಿ ಅದರಲ್ಲಿ ಮಾಡ್ಕೋತೀವಿ. ಬಟ್ ಅದರೂ ಕೂಡ ನಮ್ಗೆ ಯಾವಾಗಲೂ 2 ಹಸುಗಳು ನಮ್ಮಲ್ಲಿ ಇರುತ್ತೆ. ಜೊತೆಗೆ 2 ಹಸುಗಳು ಇದ್ದಾಗ ನಾವು ಅದರಲ್ಲಿ ಒಂದು 8-12 ಲೀಟ್ರ್ ಹಾಲು ಕರಿತೀವಿ. 12 ಲೀಟ್ರಲ್ಲಿ 2 ಲೀಟ್ರ್ ನಾವು ನಮ್ಮನೆಗೆ ಮಜ್ಜಿಗೆ ಹಾಲಿಗೆ ಉಪಯೋಗಿಸ್ಕೊಂಡ್ರೆ ನಾವು ಒಂದು 8-10 ಲೀಟ್ರ್ ನಾವು ಮಾರಾಟ ಮಾಡ್ಕೋತೀವಿ. ಅದರಿಂದನೂ ಕೂಡ ಲಾಭ ಇದೆ. ವೇಸ್ಟೇಜ್ ಇದೆ, ತರಕಾರಿ ಇರ್ಬೋದು, ಹುಲ್ಲಿರ್ಬೋದು, ಅದೆಲ್ಲ ವೇಸ್ಟೇಜಲ್ಲೂ ಕೂಡ 2 ಹಸುಗಳನ್ನ ಸಾಕೋಬೋದು. ಯಾವತ್ತು ಇದೇನು ನಾವು ಏನು ಇದನ್ನು ಸಾಕಬೇಕು ಅಂತ ಏನಿಲ್ಲ, ಬೇರೆ ನಾವು ಏನೋ ಬದುವಿನಲ್ಲಿ ಕಟ್ಟಾಕಿರ್ತೀವಿ ಆಗಿರ್ತೀವಿ. ಇದನ್ನು ಪಾರ್ಥಪಡಿಯಾಗಿ ಏನು ನಾವು ಸಾಕ್ತಾ ಇಲ್ಲ. ಬಟ್ ಸಮಗ್ರವಾಗಿ ಕೃಷಿ ಮಾಡಿದಾಗ ಇಷ್ಟೊಂದೆಲ್ಲ ಮಾಡಿಕೊಂಡು ನಾವು ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ತೋಟ ಇರ್ಬೋದು, ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು ಎಲ್ಲನೂ ಜೊತೆಲಿ ಮಾಡಿಕೊಂಡಾಗ ತುಂಬ ಖುಷಿಯಿಂದ ಈ ಹಸುಗಳನ್ನು ನಾವು ಸಾಕೊಂಡು ಇದ್ರ ಹಾಲನ್ನ ನಾವು ಉಪಯೋಗ ಮಾಡಿಕೊಂಡು ಉಳಿದನ್ನ ಡೈರಿಗೆ ಮೂಲಕ ನಾವು ಕೊಡ್ತಾ ಇದ್ದೀವಿ. ಕೆರೆನ ನಾವು ಜಿಲ್ಲಾ ಪಂಚಾಯತಿಯಿಂದ 4 ವರ್ಷ ಇದನ್ನು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಪಿಸ್ಸು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಈಗೆಲ್ಲ ಖಾಲಿ ಆಗಿದೆ. ಆಲ್ರೆಡಿ ಇನ್ನು ಒಳಗಡೆ ಇರೋದು ವೇಜನ್ ಇದೆ. ಈ ಪಿಸ್ಸನ್ನು ನಾವು ಮಾರಾಟ ಮಾಡೋಕ್ಕೆ ಇದರಿಂದ ಭಾಳ ಆದಾಯ ಇದೆ ಅಂತೇಳಿ ಪಿಸ್ಸನ್ನ ಒಳ್ಳೆ ಆರ್ಥಿಕವಾದ ನ್ಯಾಚುರಲ್ ಮೀನನ್ನೇ ನಾವು ಅಲ್ಲಿ ಬಿಟ್ಟಿದ್ದೀವಿ. ಈ ಪಿಸ್ಸಿಂದನೂ ಆದಾಯ ಇದೆ ಅಂತೇಳಿ ಮಾಡ್ತಾ ಇದ್ದೀವಿ. ಈ ದಾಳಿಂಬೆ ಭಾಳ ಒಳ್ಳೆ ಮನುಷ್ಯನಿಗೆ ಆರೋಗ್ಯಕ್ಕೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿ ದಾಳಿಂಬೆನೂ ಕೂಡ ಇದ್ರ ಜೊತೆಗೆ ನಾವು ಬೆಳೆಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಚೆನ್ನಾಗಿ ಒಳ್ಳೆ ಫಸಲು ಬಂದಿದೆ. 1.5 ವರ್ಷದಲ್ಲಿ ಎಲ್ಲ ಗಿಡನೂ ಫಸಲು ಬಂದಿದೆ ನಮಗೆ. ಇದು ಒಳ್ಳೆ ಅನುಕೂಲ ಆಗಿದೆ ರೈತರಿಗೆ. ಪಪ್ಪಾಯ ಇದು ರೆಡ್ ರೆಡ್ ಲ್ಯಾಂಗ್ ಅಂತ ಹೇಳಿ ಒಳ್ಳೆ ರೈತನಿಗೆ ಮನುಷ್ಯನಿಗೆ ಆರೋಗ್ಯಕ್ಕೆ ಒಳ್ಳೆ ಇದು. ಇದನ್ನು ಆಹಾರ ಊಟದ ಮೇಲೆ ಇದು ತೊಗೊಂಡ್ರೆ ಭಾಳ ಒಂದು ಟ್ರೀಟ್ಮೆಂಟ್ ಇದ್ದಂಗೆ. ಇದನ್ನು ಅಂತರ ಬೆಳೆಯಾಗೂ ಬೆಳಿಬೋದು. ಏಕೆಂದರೆ ಬೇರೆ ಬೆಳೆದ್ರೆ ಬೆಳೆ ಮಾಡಿದ್ರೆ ಮಧ್ಯ ಪಪ್ಪಾಯಿನೂ ಕೂಡ ಬೆಳಿಬೋದು, ಅಥವಾ ಆರ್ಥಿಕವಾಗಿ ಬೇರೆ ಏನೂ ಬೆಳಿಬೋದು. ಇದು 1,000 ಗಿಡವರೆಗೂ ಪ್ರಯತ್ನ ಮಾಡ್ಬೋದು, ಇಲ್ಲ 10 ನಮ್ಮ ಕಮ್ಮಿ ಜಮೀನು ಜಾಗ ಇದ್ದಾಗ
ಒಂದು 10-20 ಗಿಡ ಇದ್ದರೆ ಇದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ. ಇದು ಪಪ್ಪಾಯಿ, ಇದು ಒಂದರಿಂದ ಇದು ನಮ್ಮದು ಪಪ್ಪಾಯಿ ಗಿಡ, ಇದು 1.5 ವರ್ಷದಿಂದ ಸ್ಟಾರ್ಟ್ ಆಗಿದ್ದ ಕಾಯಿ. 150 ಕೆಜಿವರೆಗೂ ಒಂದು ಗಿಡದಲ್ಲಿ ನಾವು ಕೈ ತೆಗಿಬೋದು. ಇದು ನಮ್ಮದು ಹಿರಿಯವ್ರ ತೋಟ, ಇದು ಮುಂದೆ ಮೊದಲಿನಿಂದ ಇರುವಂಥ ಒಂದು ಹಲಸಿನ ಮರ. ಇದು 250 ವರ್ಷ ಏಜ್ ಆಗಿದೆ. ಇದು ನಮ್ಮ ಈ ಜಿಲ್ಲೆಗೇ ಫಸ್ಟ್ ಪ್ರೈಜ್ ಬಂದಿದೆ. ಒಳ್ಳೆ ತಳಿ ರಾಜ ಹಲಸು ಅಂತ ಹೇಳಿ. ಕೆಂಪು ತೊಳೆ, ಕಲರು ಎಲ್ಲ ಜೋರ ಇದೆ, ದಪ್ಪ ತೊಳೆ. ಈ ಇದು ನಮಗೆ ಸುಮಾರು ಒಂದು ವರ್ಷಕ್ಕೆ ಒಂದು 15-20 ಸಾವಿರ ರೂಪಾಯಿ ಮರದಲ್ಲಾಗುತ್ತೆ. ಜೊತೆಗೆ ಇದು 250 ವರ್ಷದಿಂದ ಇದೇ ಕ್ರಾಪನ್ನು ಬಿಟ್ಕೊಂಡು ಬಂದಿದೆ. ಇದರ ಸಸಿಗಳನ್ನ ಬೇಜಾನ ಕಡೆ ನಾವು ಇದನ್ನು ನಾವು ಇದು ಮಾಡಿಸಿದ್ದೀವಿ. ಮತ್ತು ಜೊತೆಗೆ ಇದ್ರದ್ದು ಮರದ ನೆಲದಲ್ಲೂ ಕೂಡ ಏನಾದರೂ ನಾವು ಬೆಳಿಬೋದು ಅಂತ ಹೇಳಿ ನಾವು ಕ್ರಾಪನ್ನು ಇದು ಮಾಡಿದ್ದೀವಿ. ಇದು ಎಲ್ಲ ಕಡೆಗೂ ಅನುಕೂಲ ಆಯ್ತದೆ. ಸರಗಿಂದ ಅನುಕೂಲ ಆಯ್ತದೆ, ಹಣ್ಣಿಂದ ಅನುಕೂಲ ಆಯ್ತದೆ, ಎಲ್ಲದರಿಂದ ಅನುಕೂಲ ಆಯ್ತದೆ ಅಂತೇಳಿ ನಮ್ದು ಈಗಾಗಲೇ 5 ಮರ ಇದ್ರಲ್ಲಿ ನಮ್ಮಲ್ಲಿ ಇದೆ ಸರ್. ಇದು ನಾವೇ ಬೆಳೆದಂಥ ಒಂದು ನಾವೇ ನೆಟ್ಟಿ ನಾವೇ ಬೆಳೆದಂಥ ನಮ್ದಕ್ಕೆ ಹಿರಿಯವರಿಂದನೂ ಹಲಸಿನ ಮರ ಇದ್ದಿದ್ದರಿಂದ ನಾವು ಮಾಡಬೇಕಂತ ಹೇಳಿ ಪ್ರಯತ್ನ ಮಾಡಿದಾಗ ನಾವು 4 ಮರಗಳನ್ನ ಈ ಥರ ನಾವೇ ಬೆಳೆದು ನಾವೇ ನೆಟ್ಟಂಥ ಒಂದು 35 ವರ್ಷ ಮರ ಇದು. ಇದಾಗಲೇ ಅರ್ಧ ಕ್ರಾಪ್ ಕ್ಲಿಯರ್ ಆಗಿದೆ. ಭಾಳ ರುಚಿಕರವಾಗಿದೆ ಇದನ್ನು. ಇದು ಕೂಡ ಒಳ್ಳೆ ಬೆಲೆಗೆ ಭಾಳ ಮಾರಾಟ ಮಾಡುವಂಥ ಹಣ್ಣಿದೆ. ಅದು ನಮ್ಮ ಟೋಟಲ್ 5 ಮರದೂ ಒಳ್ಳೆ ಹಲಸು ಪ್ರೇಮಶ ಆಗಿದೆ. ನಮ್ಮ ರಾಮನಗರ ಜಿಲ್ಲೆಗೆ ಫಸ್ಟು ಸೆಕೆಂಡ್ ಎರಡೂ ನಮ್ಮದೇ ಬಂದಿದೆ. ಒಳ್ಳೆ ಹಲಸನ್ನು ನಾವು ಜೊತೆಗೆ ನಮ್ಮ ಸಮಗ್ರ ಕೃಷಿ ಜೊತೆಗೆ ಹಲಸನ್ನು ಕೂಡ ನಾವು ಜಾಸ್ತಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ನಾವು ಸಮಗ್ರ ಕೃಷಿ ಜೊತೆಯಲ್ಲಿ ಸಪೋಟ ಮತ್ತು ತೆಂಗು ಮಾವು ಎಲ್ಲ ಮಾಡಿದ್ದೀವಿ. ಈ ಸಪೋಟದಲ್ಲಿ ನಮಗೆ 10 ಕ್ವಿಂಟಲ್ನಲ್ಲಿ 15 ಗಿಡ ಇದೆ. ಇಲ್ಲಿ 15 ಗಿಡದಲ್ಲಿ ಈಗಾಗಲೇ ನಮಗೆ 30 ಸಾವಿರ ರೂಪಾಯಿ ಅದು 8 ವರ್ಷದ ಒಂದು ಏಜು. ಇದಕ್ಕೆ 15 ಗಿಡದಲ್ಲಿ 30 ಸಾವಿರ ರೂಪಾಯಿ ನಾವು, ಯಾಕೆಂದರೆ ನಾವು ಸ್ವಂತ ನಾವೇ ಬೇಕ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಜ್ಯೂಸ್ಗಳಿಗೆ ನಮ್ಮ ಸ್ವಂತ, ಯಾಕೆಂದರೆ ಗೊತ್ತಿರುವಂಥವ್ರು ನಾವು ಮಾರಾಟ ಮಾರ್ಕೆಟು. ನಮ್ಮ ರೈತರುಗಳಿಗೆ ಮಾರ್ಕೆಟು ಇಂಪಾರ್ಟೆಂಟು, ಯಾಕೆಂದರೆ ಸ್ವಂತ ಅವರೇ ಮಾರ್ಕೆಟು ಓಪನ್ ಮಾಡ್ಕೋಬೇಕು. ಅವರೇ ಒಂದು ಸೂಕ್ತವಾದ ಸ್ಥಳ ವಿತರಣೆ ಮಾಡಿ ನೇರವಾಗಿ ಈ ರೈತರ ಸರಕುಗಳನ್ನೆಲ್ಲ ಮಾರಾಟ ಮಾಡೋದು ಮೊದಲನೇ ಒಳ್ಳೆ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಟೊಮೆಟೋನೂ ಕೂಡ ಆರ್ಗ್ಯಾನಿಕ್ನಲ್ಲಿ ಬೆಳೆಯುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. 2.5 ಎಕರೆ ಜಮೀನು ಇರೋದರಿಂದ, ನಮ್ಮದು 70 ಮೇಕೆ ಇರೋದರಿಂದ, ಮೇಕೆ ಮತ್ತು 100-150 ನಾಟಿ ಕೋಳಿ ಇರೋದರಿಂದ, ಮತ್ತು ಹಸು ಎತ್ತುಗಳು ಎಲ್ಲ ಇರೋದರಿಂದ ನಾವೆಲ್ಲ ತರಗೆಲ್ಲ ಎಲ್ಲ ಪೂರ್ತಿ ಆರ್ಗ್ಯಾನಿಕ್ ಗೊಬ್ಬರವನ್ನು ನಾವು ಬಯೋಡೈಜೆಷನ್ ಮಾಡಿ ಈ ಗೊಬ್ಬರನ ನಾವು ಇದ್ರ ಉಪಯೋಗಿಸಿರೋದ್ರಿಂದ, ಯಾವುದೇ ನಾವು ಫರ್ಟಿಲೈಜರ್ ಹಾಕದೇ ಇರೋದರಿಂದ ಈ ಹಣ್ಣು ನಮ್ಮದು ಒಳ್ಳೆ ಕ್ವಾಲಿಟಿ ಇರ್ತದೆ. ಒಳ್ಳೆ ಇದು ಸಿವಮ್ ಅಂತ ಹೇಳಿ ಒಳ್ಳೆ ಕ್ವಾಲಿಟಿ ಹಣ್ಣು. ಇದು ಗುಂಡುಬದ್ನೆ ಅಂತ ಸಮಗ್ರ ಕೃಷಿಯಲ್ಲಿ ಇದು ಒಂದು 6 ಕುಂಟೆಗಾಯಿ ನಾವು ಹಾಕಿದ್ದೀವಿ. ಈಗ ಕೆಜಿ 50 ರೂಪಾಯಿ ರೇಟು ನಮಗೆ ಈ ಒಂದು ಈ ವೆದರ್ನಲ್ಲಿ ಸಿಕ್ಕಿದೆ. ಒಳ್ಳೆ ಒಂದು 6 ಕುಂಟೆಗೆ ಇವತ್ತು ಒಂದು 15-20 ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿ ನಮ್ಮ ಒಂದು ಅನುಭವ ಇದೆ. ಆಲ್ರೆಡಿ ಈ ಕ್ರಾಪನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ಸಮಗ್ರ ಕೃಷಿ ಅಂತ ಹೇಳಿದ್ರೆ ಮ್ಯಾಂಗೋನೂ ಇದಕ್ಕೆ ಸಂಬಂಧಪಟ್ಟ ಅಂಥ ಬೆಳೆ. ಇದು 4 ಮರ ಇದೆ ಇಲ್ಲಿ. 4 ಮರದಿಂದ 2 ಟನ್ನು ಕಾಯಿಯನ್ನು ನಾವು ಮ್ಯಾಂಗೋನ ನಾವು ಕಟಾವು ಮಾಡ್ತೀವಿ. ಇದರಲ್ಲೂ ಕೂಡ ಒಳ್ಳೆ ಲಾಭ ಇದೆ ಅಂತೇಳಿ ನಾವು ಸಮಗ್ರ ಕೃಷಿ ಮಾಡಿದಾಗ ಇದು ನಾವು ಒಳ್ಳೆ ಎಲ್ಲ ಇದಕ್ಕೆಲ್ಲ ಆರ್ಗ್ಯಾನಿಕ್ ಗೊಬ್ಬರ ಬಿಟ್ಟದ್ರಲ್ಲಿ ಒಳ್ಳೆ ಇಳುವರಿಯನ್ನು ನಾವು ತಗೊಂಡು ಯಾವುದೇ ನಾವು ಇದಕ್ಕೆ ಕ್ರಿಮಿಕೀಟವನ್ನು ನಾವು ಉಪಯೋಗಿಸಲ್ಲ. ಇದು ಬಂದಷ್ಟೇ ನಾವು ನಾವೇ ಸ್ವಂತವಾಗಿ ನಾವೇ ಹಣ್ಣು ಕೂಡ ಮಾರಾಟ ಮಾಡ್ತೀವಿ. ಮತ್ತು ನಮ್ಮ ಮನೆಗಳು ಕೂಡ ನಾವು ನಮಗಾಗುವಷ್ಟು ಹಣ್ಣನ್ನು ನಾವು ಇಟ್ಕೊಂಡು ಉಳಿದನ್ನ ಮಾರಾಟ ಮಾಡಿಕೊಂಡು ಇದರಿಂದ ಆಲು ಬಾದಾಮಿ ಅಂತೇಳಿ ಭಾಳ ತುಂಬ ಸ್ವೀಟ್ ಇರ್ತದೆ. ಇದು ಸ್ವಲ್ಪ ನಾರು ಸ್ವಲ್ಪ ಚಿಕ್ಕದು ಒಂದು 5% 100%ಲ್ಲಿ 5% ನಾರು ಬರೋದ್ರಿಂದ ತುಂಬ ಟೇಸ್ಟಾಗಿರ್ತದೆ, ಭಾಳ ರುಚಿಕರವಾಗಿರ್ತದೆ ಇದು. ಮತ್ತು ಇದು ಒಂದು 4 ವೆರೈಟಿ ಗಿಡಗಳನ್ನ ನಾವು 4 ಮಾವಿನ ಮರ ಒಂದೊಂದು ವೆರೈಟಿ 4 ಮರನ ನಾವು ಇದರಲ್ಲಿ ಬೆಳೆಸ್ಕೊಂಡಿದ್ದೀವಿ. ಸರ್, ಇದು ನಾವು ಸಮಗ್ರ ಕೃಷಿ ಸಾವಯವ ಕೃಷಿ ಮಾಡಬೇಕಾದ್ರೆ ನಮ್ಮದು ಗೊಬ್ಬರ ಇಂಪಾರ್ಟೆಂಟು. ಇದು ಈ ಥರ ನಾವು ಪುಡಿ ಗೊಬ್ಬರನ ಮಾಡ್ಕೋಬೇಕಾಗುತ್ತೆ. 1 ವರ್ಷಕ್ಕೆ 2 ಸಾರಿ 6 ತಿಂಗಳಿಗೊಮ್ಮೆ ನಾವು ಈ ಗೊಬ್ಬರನ ತೆಗೆದ್ರೆ ಭಾಳ ಸೂಕ್ತವಾಗಿರ್ತದೆ. ಇದಕ್ಕೆ ಕೋಳಿ ಮತ್ತು ಮೇಕೆ ಹಸು ತರಗು ಎಲ್ಲ ಮಿಕ್ಸ್ ಮಾಡಿ ನಾವು ಟೈಕೋಡರ್ಮ ಬೇವಿನಿಂಡಿ ವ್ಯೋಮ ಎಲ್ಲ ಹಾಕಿ ಇದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ತೀವಿ. ಮಾಡಿದಾಗ ಟೈಕೋಡರ್ಮ ಹಾಕಿ ಹೋಗಿ ಸ್ವಲ್ಪ ಸಿಂಪಡಣೆ ಮಾಡಿ ನೀರು ಬೇಕಾದಾಗ ಸ್ವಲ್ಪ ಸಿಂಪಡಣೆ ಮಾಡಿಕೊಟ್ರೆ ಈ ಥರ ಪುಡಿ ಗೊಬ್ಬರ ಆಗುತ್ತೆ. ಈ ಪುಡಿ ಗೊಬ್ಬರ ನಮಗೆ ಒಳ್ಳೆ ಆಹಾರಕ್ಕೆ ಎಲ್ಲ ಪದಾರ್ಥಗಳಿಗೂ ಒಳ್ಳೆ ಫುಡ್ ಆಗಿರ್ತದೆ ಅಂತ ಹೇಳಿ ಇದನ್ನು ಆರ್ಗ್ಯಾನಿಕ್ ಗೊಬ್ಬರ ನಾವೇ ತಯಾರು ಮಾಡ್ಕೋತಾ ಇದ್ದೀವಿ.